ಸುಪ್ನಾತಿ ಇರಬೇಕವಳು ತನ್ನ ಗಂಡ ಸತ್ತಿರೋಳು ತನಗೊಂದು ಮಗ ಐತೆ ಅನ್ನದೇ ಮರ್ತು ಒಂಟೆ ಬಿಟ್ಲಲ್ಲ ಅವಳು ಒಕ್ಕತುಂಡ ಅದಕ್ಕೋಸ್ಕರ ಕಾಯ್ತಾ ಇದ್ಲು ಅಂತ ಕಾಣುತ್ತೆ ಹನಿಮೂನಿಗೆ ಹೋದ್ರೆ ಕಿಶೋರ್ ಒಬ್ಬನೇ ಸಿಕ್ತಾನಲ್ಲ ಅವನ ಕಿವಿ ಕಚ್ಚಿ ಬ್ರೈನ್ ವಾಶ್ ಮಾಡಿ ತನ್ನ ತಾಳಕ್ಕೆ ಬೇಕಾದ ಹಾಗೆ ಕುಣಿಸಬಹುದು ಅಂತ ಎಂತ ಚಾಲಾಕಿ ಹೆಂಗಸಕ್ಕ ಅವಳು ಅಂದ್ರೆ ಕತ್ತಿನೇ ಇಲ್ಲದೆ ಕೋಳಿನೇ ಸಿಕ್ಕಿ ಹಾಕಿಬಿಡ್ತಾಳೆ क्रिमिनल माइंड गोतेनका तपसोदे चिंतन इमीडियटली पार्ट फोन मगुन अल्ले प्रयत्न पट्टु आमेले ताई मगु बांधव्य सेंटिमेंटल डायलॉग उड़ियाला किशोर फोन मगु समेत किशोर जो होरडो प्रयत्न ಎಂತ ಕುತಂತ್ರಿ ಅವಳು ಗೊತ್ತಾ ಗ್ಯಾರಂಟಿ ಕಿಶೋರ್ ಹನಿಮೂನ್ ಇಂದ ವಾಪಸ್ ಬರುವಾಗ ಬದಲಾಗಿರ್ತಾನೆ ನಮ್ಮನ್ನ ಗಂಟು ಮುಟೆ ಕರ್ಸಿ ಆಚೆ ಕಳಿಸ್ತಾನೆ ಮೂರ್ ನಾಮ ಹಾಕೊಂಡು ಅಯ್ಯ ಶಿವನೇ ಅಂತ ಭಿಕ್ಷೆ ಬೇಡದಷ್ಟೇ ನಮಗೆ ವಕ್ರತುಂಡ ಅವಳನ್ನ ಅಲ್ಲಿವರೆಗೂ ಮುಂದುವರಿಯಲಿಕ್ಕೆ ಬಿಡಬಾರದು ಬಿಡಬಾರದು ಅಂದ್ರೆ ಹೋಗಕ್ಕೆ ಬಿಡಬಾರದು ವಕ್ರತುಂಡ ಇಬ್ರು ಒಟ್ಟಿಗಿದ್ರೆ ನಮಗೆ ಡೇಂಜರ್ ಅಕ್ಕಯ್ಯ ಹೌದು ಮದುವೆಗ ಮುಂಚೆನೇ ಅಷ್ಟೆಲ್ಲ ಮರಳು ಮಾಡಿರ ಮಾಯಾಂಗಿನಿ ಅವಳು ಇನ್ನ ಗಂಡ ಒಬ್ಬನೇ ಸಿಕ್ಕೆ ಸುಮ್ಮನೆ ಬಿಡ್ತಾಳ ತಲೆಗೆ ಎಣ್ಣೆ ಸೌರಿ ನುಣ್ಣು ಬಾಚಿ ಬಿಡ್ತಾಳೆ ನಾವು ಅವರನ್ನ ಹೋಗಕ್ಕೆ ಬಿಡಬಾರದು ಏನಾದರೂ ಐಡಿಯಾ ಮಾಡು ಅತ್ತೆಮ್ಮ ಅವರು ಹೊರಡೋಕೆ ಇನ್ನು ಎಷ್ಟು ದಿನ ಇದೆ ನಾಡಿದ್ದೆ ಅದಕ್ಕೆಮ್ಮ ಇನ್ನು ಒಂದೇ ದಿನ ಉಳಿದಿರೋದು ಅಷ್ಟರೊಳಗಡೆ ನಾವು ಏನಾದರೂ ಐಡಿಯಾ ಮಾಡಲೇಬೇಕು ಅವಳು ಒಂದು ದಿನ ಅಲ್ಲ 9 ದಿನ ಮನೆಯಿಂದ ಆಚೆ ಕಾಲಿಡದೆ ಇದ್ರೆ 9 ದಿನ ಆಚೆ ಹೋಗಕ್ಕಿಲ್ವಾ ಹೆಂಗೆ ತುಂಬಾ ಸಿಂಪಲ್ ಕಣೆ विषय नंदिनी बाम्मा इल्ली केळिसिकोम्मा सुमित्र ओदु नवरात्रिय समयदल्लि विवाहितळाद हेण्णु मगळु ई देवियन्न 9 हगलु 9 रात्रि अर्चने स्तोत्र सेवेगळिंद पूजे माडिद्रे इरो ऐश्वर्य 100 पट्टागुत्तंते मांगल्य भाग्य गट्टियागुत्तंते सुमंगलियागि 100 वर्ष बाळबहुदंते इडी कुटुंब शांति नेम्मदि सदा इरुत्तंते आहा इंत व्रत माडबेकु अंत नानु याव कालदिंद आसे पट्टिद्दे ईग माडोण अंद्रे सोंट नोवु अर्ध गंटेनू केळ कूत्कोळ्ळकागल्ल ई सुमित्रन कैयल्लि माडसोण अंद्रे आ विकासु नन्न हेंडति तोंदरे कोडबेडि अंत ननगे बैतने एन् माडोदीग छे अदक्के याके चिंते माड्तीय अदक्के मा नीन इदी सोसे इल्वा मार्तले बुडु अदु हेगागुत्ते सदरमे ओ एळ्ळेळ्ळु मदुवे माड्कोंडवरु ई व्रत माडंगिल्वा हाक्तीनि नोडु नन्न सोसे मनसिगे नोवागुत्ते अन्नोदु गोत्तागल्ल निनगे नानु आगल्ल अंदिद्दे अदक्कल्ल ಇದು 9 ದಿವಸದ ವ್ರತ ಇವಳು ನಾಳಿದ್ದೆ ಹನಿಮೂನ್ ಗೆ ಹೊರಡ್ತಿದಾಳೆ ಈ ಸಮಯದಲ್ಲಿ ಇದನ್ನೆಲ್ಲ ಮಾಡಕಾಗುತ್ತಾ ಯಾಕೆ ಆಗಕಿಲ್ಲ ಗಂಡ ಗಂಡನ ಮನೆಯಲ್ಲಿ ಚಂದಕ್ಕೆ ಇರಬೇಕು ಅಂದ್ರೆ ಮಾಡಲೇಬೇಕಪ್ಪ ನನಗೆ ಏನಾರೆ ಅಂತ ಹೇಳಿದ್ರೆ ಈಗಲೇ ಅಣ್ಣ ನೀರು ಬಿಟ್ಟು ಕೂತ್ಕೊಳ್ಳದಯ್ಯ ಹೂ ಅಂತೀನಿ ಸುಳ್ಳಿರೆ ಸಾಕು ನಿನಗೆ ವಯಸ್ಸಾಗಿದೆ ನೀನ್ ಮಾಡ್ತೀಯ ಆದ್ರೆ ಇವಳು ಹಾಗಲ್ಲ ಪಾಪ ಈಗಷ್ಟೇ ಮದುವೆ ಆಗಿದಾಳೆ
ಹನಿಮೂನ್ ಮುಗಿಸ್ಕೊಂಡು ಬಂದ್ಮೇಲೆ ವ್ರತನ್ ಮಾಡಿಸಿದ್ರಾಯ್ತು. ಅಯ್ಯೋ ಅತ್ತೆ, ನವರಾತ್ರಿ ಶುರುವಾಗೋದು ಈ ಶುಕ್ರವಾರನೇ, ಅದಾದ್ಮೇಲೆ ಪಿತೃಪಕ್ಷ ಶುರುವಾಗುತ್ತೆ. ಪಿತೃಪಕ್ಷದಲ್ಲಿ ಇದನ್ನೆಲ್ಲ ಮಾಡೋದಕ್ಕಾಗುತ್ತಾ? ಹಾಗಾದ್ರೆ ನನ್ನ ಸೊಸೆ ಸಂತೋಷನ ಹಾಳು ಮಾಡ್ಕೊಂಡು ಈ ವ್ರತನ್ ಮಾಡು ಅನ್ಬೇಕಾ? ಬೇಕಾಗಿಲ್ಲ. ನಂದಿನಿ, ನೀನ್ ಹನಿಮೂನ್ಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀಯನಮ್ಮ? ಇಲ್ಲ ಅತ್ತೆ. ಅತ್ತೆ, ನಾನು ಈ ವ್ರತನ ಮಾಡ್ತೀನಿ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟೆ? ಬೇಡಮ್ಮ, ನೀನ್ ನಿನ್ ಗಂಡನ ಜೊತೆ ಹಾಯಾಗಿ ಸುತ್ತಾಡ್ಕೊಂಡ್ ಬಾ. ವ್ರತನ ಯಾವಾಗಾದ್ರೂ ಮಾಡ್ಕೊಂಡ್ರಾಯ್ತು. ಇಲ್ಲ, ದೇವಿ ಪಕ್ಷದಲ್ಲಿ ಮಾಡಿದ್ರೆ ಒಳ್ಳೇದಲ್ವಾ? ನಾನು ಮಾಡ್ತೀನಿ. ಕೆಳಗೆ ಹೋಗೋದ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಆಯ್ತು. ನೀನೇನ ಹೇಳ್ತೀಯ ಕಣವ, ಅದು ನಿನ್ ಗಂಡ ಸುಮ್ಕೆ ಬಿಡ್ತಾನಾ? ಪೂಜೆ ಕುತ್ಕೊಂಡ ಮೇಲೆ 9 ದಿವಸ ಮನೆ ಬಿಟ್ಟು ಅಲ್ಲಾಡಂಗಿಲ್ಲ, ವಸ್ತು ಕೂಡ ದಾಟಂಗಿಲ್ಲ ಅಂತೀನಿ. ಆಯ್ತು, ದಾಟೋದಿಲ್ಲ. ಬೇಡಮ್ಮ, ನಿಮ್ ಸಂತೋಷನ ಕಿತ್ಕೊಂಡೆ ಅನ್ನೋ ಕುರುಗು ನನ್ನನ್ ಕಾಡುತ್ತೆ. ನೀವ್ ಹಾಗೆಲ್ಲ ಅನ್ಕೋಬೇಡಿ, ನಾನೀ ವ್ರತನ್ ಮಾಡ್ತೀನಿ. ಅಯ್ಯೋ, ನನ್ ಚಿನ್ನ, ನನ್ ರನ್ನ, ನನ್ ಮುದ್ದು, ಎಂಥ ಒಳ್ಳೆ ಮನಸ್ಸೇ ನಿಂದು. ಸಂಸ್ಕಾರ ಅಂದ್ರೆ ಇದು. ಆಯ್ತಮ್ಮ, ನಿನ್ ಗಂಡನ್ಗೋಸ್ಕರ ನೀನ್ ಇಂಥ ಒಳ್ಳೆ ವ್ರತ ಮಾಡ್ತೀಯ ಅಂದ್ರೆ ನಾನ್ ಬೇಡ ಅಂತ ಹೇಳೋಕ್ಕಾಗುತ್ತಾ? ಧಾರಾಳವಾಗಿ ಮಾಡ. ಹಂಗಾರೆ ಈಗಲೇ ಪೂಜೆ ತಯಾರಿ ಮಾಡ್ಕೊಂಬಿಡು. ಇವತ್ ಸಂಜೆನೆ ಸಂಕಲ್ಪ ಮಾಡಿ ಕೂತ್ಕೋ. ನೋಡಮ್ಮ ನಂದಿನಿ, ಒಂದ್ಸಲ ಸಂಕಲ್ಪ ಮಾಡಿ ಕೂತ್ಕೊಂಡ್ಮೇಲೆ 9 ದಿನನೂ ನಿಲ್ಸೋ ಹಾಗಿಲ್ಲಮ್ಮ. ಆಯ್ತು. ಅಯ್ಯೋ, ಅದೆಲ್ಲ ಅವಳಿಗೇನು ಗೊತ್ತಿಲ್ವಾ? ಅದಕ್ಕೆ ಅವಳ ಹಳೆ ಗಂಡನ ಮನೇಲಿದ್ದಾಗ ಇಂಥ 7 ಸಂಕಲ್ಪ ಮಾಡಿಲ್ಲ. 7 ನಂದಿನಿ, ನೀನು ಹೋಗೋವ ರೆಡಿ ಮಾಡ್ಕ. ಸದಾರಮ್ಮೆ, ಕೊನೆಗೋಳ ನಿಮ್ಮನ್ ಹೋಗುದ್ ತಪ್ಪಿಸ್ಬಿಟ್ಟಲ್ಲ, ಎಂತ ಕಿಲಾಡಿ ಇದೆಯಾ ನೀನು ಅಂತೀನಿ. ಮತ್ತೆ ಈ ರೇಣುಕಾ ದೇವಿ ಅಂದ್ರೆ ಸುಮ್ನೆನಾ? ಹೆಂಡತಿ ಜೊತೆ ಹನಿಮೂನ್ ಹೋಗೋಕೆ ಕುಣಿತಾ ಇದ್ನಲ್ಲ ಆ ಸೌತಿ ಮಗನ್ ಮುಖ, ಈಗ ನೋಡ್ ಹೇಗಾಗುತ್ತೆ ಅಂತ. ಯಾಕಪ್ಪ ನೀನ್ ಹೆಂಡತಿ ಕೈ ಕೆಲಸ ಮಾಡಿಸ್ತಾ ಇದೀವಿ ಅಂತ ನೋಡ್ತಾ ಇದೀಯಾ? ಹಾಗೇನಿಲ್ಲ, ದೇವ್ರ ಕೆಲಸ ತಾನೆ. ಇಂಥದ್ದೆಲ್ಲ ಮಾಡೋಕೆ ಅವರಿಗೂ ಇಷ್ಟ. ನೋಡ್ತೀಯ ಸದಾರಮ್ಮೆ, ಮದುವೆ ಆಗಿ 3 ದಿನಕ್ಕೆ ಅವನವನ ಹೆಂಡತಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಕಿಶೋರ್, ಇವತ್ತು ನಿನಗೇನೇ ಕೆಲಸ ಇದ್ರು 6 ಗಂಟೆಗೆ ಸಂಜೆ ಮನೆಗೆ ಬರ್ಬೇಕಪ್ಪ. ಆಯ್ತಮ್ಮ, ಏನ್ ವಿಷಯ? ನಂದಿನಿ ಕೈಗೆ ಕಂಕಣ ಕಟ್ಬೇಕು ಕಣೋ. ಯಾಕೆ? ಅಯ್ಯ, ನೀನ್ ಹೆಂಡತಿ ಹೇಳಿಲ್ವೇನಪ್ಪ ಅವಳು ವ್ರತ ಮಾಡ್ತಾವಳೆ? ಹೌದು ಕಣೋ, ನವರಾತ್ರಿ ಅಲ್ವಾ, ಪೂಜೆ ಕೂತ್ಕೊಳ್ತಿದ್ದಾಳ. ನವರಾತ್ರಿ ಪೂಜೆನಾ? 9 ದಿವಸ ಉಂಟಣಪ್ಪ. ಈ ರಥ ಮುಗ್ಗೆ ಗಂಟ ಅವಳ ಮನೆಯಿಂದ ಆಚೆ ಕಾಲಿಕ್ಕಂಗೆ ಇಲ್ಲ. ಏನ್ ಹೇಳ್ತಿದ್ದೀರಾ ಅಮ್ಮ? ಏನಿದೆಲ್ಲ? ನಾನೇನಪ್ಪ ಮಾಡ್ಲಿ, ನಾನು ಎಷ್ಟು ಬೇಡ ಅಂದ್ರೂ ಕೇಳ್ದೆ, ನಂದಿನಿನೇ ಮಾಡ್ತೀನಿ ಅಂತಿದ್ದಾಳೆ.
ನಾನೇನಪ್ಪ ಮಾಡ್ಲಿ, ನಾನು ಇಷ್ಟು ಬೇಡ ಅಂದ್ರೂ ಕೇಳದೆ ನಂದಿನಿನೇ ಮಾಡ್ತೀನಿ ಅಂತಿದಾಳೆ. ಈ ತರ ರತ ಎಲ್ಲ ಮಾಡಿದ್ರೆ ನಿಮಗೆ ಸ್ಯಾನೆ ಒಳ್ಳೇದಾಗುತ್ತಂತೆ ಕಣಪ್ಪ. ನನಗೆ ಈಗ ಒಳ್ಳೇದಾಗಿರೋದೇ ಸಾಕು, ಎಕ್ಸ್ಟ್ರಾ ಏನು ಬೇಡ. ಅಮ್ಮ ಹೇಳಮ್ಮ. ನಾವೇನಪ್ಪ ಹೇಳಕ್ಕಾಗುತ್ತೆ, ಹಠ ಹಿಡ್ದಿರೋ ನೀನು, ವ್ರತ ಹಿಡ್ದಿರೋಳು ಅವಳು. ಗಂಡ ಹೆಂಡತಿ ಮಧ್ಯೆ ನಾವು ತಲೆ ಹಾಕೋದು ಸರಿಯಲ್ಲ ಮಗನೆ. ಏನು ಕೇಳಬೇಕು ಅಂತಿದ್ದೀಯೋ ನೀನೇ ಕೇಳು. ಸದಾರಮ್ಮೆ, ನಾನು ನಿಮಗೋಸ್ಕರ ಹೊರಟಿದ್ದು ನಂದಿನಿ ಅವರೇ. ನಾನು ನಿಮ್ಮ ಮನೆಗೋಸ್ಕರ ವ್ರತ ಹಿಡಿದಿದ್ದೀನಿ. ನೀವು ಹೀಗೆ ಮಾಡಬಾರ್ದಿತ್ತು ನಂದಿನಿ ಅವರೇ. ದಿವಸ ಬದ್ಧವಾಗಿರ್ಬೇಕಲ್ವಾ. ತಗೊಳ್ಳಿ. ಕಿಶೋರ್, ಈ ಕಂಕಣನ ನಂದಿನಿ ಕೈ ಕಟ್ಟಿ ನಂದಿನಿ ಆ ನಂದಾದೀಪನ ಹಚ್ಚಿಬಿಟ್ರೆ ವ್ರತ ಶುರು ಆದ ಹಾಗೆ. 9 ದಿವಸ ಆ ನಂದಾದೀಪ ಆರೋ ಆಗಿಲ್ಲ, ಈ ಕಂಕಣ ಬಿಚ್ಚೋ ಹಾಗಿಲ್ಲ. ಬಾ ಕಟ್ಟು. ಬಾರವಾ, ಒಳ್ಳೆ ಟೈಮ್ಗೆ ಬಂದೆ. ನಿಮ್ಮ ಅದಕ್ಕೆ ನವರಾತ್ರಿ ಪೂಜೆ ಶುರು ಮಾಡ್ತಾವಳೆ. ಬಾರವಾ ಬಾ. ಯಾರು ಮಾಡೋ ಕೇಳಿದ್ದು? ಯಾರು ಯಾಕೆ ಹೇಳ್ತಾರೆ? ನಂದಿನಿನೇ ಸಂಕಲ್ಪ ಮಾಡ್ತಿದ್ದಾಳೆ. ಅದಕ್ಕೆ ನೀ ಹೂ ಅನ್ಬಿಟ್ಯಾ? ಅಣ್ಣ ಕೊಡಿಲಿ. ನೀವಿಬ್ರು ಹನಿಮೂನ್ ಹೋಗ್ಬೇಕಂತ ನಾನು ಟಿಕೆಟ್ ತಂದ್ಕೊಟ್ರೆ ನೀನ್ ಇಲ್ಲಿ ಕಂಕಣ ಕಟ್ಟಿ ಭಜನೆ ಮಾಡ್ತಾ ಇದೀಯ? ಮೊದಲು ಇದನ್ನೆಲ್ಲ ಬಿಟ್ಟು ನಿಮ್ ಪಾಡಿಗೆ ನೀವು ಹೊರಡಿ. ಹ್ಮ್ ಪ್ರಿಯಾ, ಇದನ್ನ ಹೇಳೋದಕ್ಕೆ ನೀನ್ ಅಲ್ಲಿಂದ ಬಂದ್ಯಾ? ಯಾರೇ ನಿನ್ನ ಬರಕ್ ಹೇಳಿದ್ದು? ಸುಮಿತ್ರಾ ಅದಕ್ಕೆನೆ ಕರೆದಿದ್ದು.
ನವರಾತ್ರಿ ಪೂಜೆ ಅಲ್ವಾ ಕುಂಕುಮ ಇಟ್ಕೊಂಡು ಹೋಗ್ಲಿ ಅಂತ ಬರೋದಕ್ಕೆ ಹೇಳಿದೆ ನೀನೇನ ಕುಂಕುಮಕ್ಕೆ ಅಂತ ಕರೆದೆ ಆದ್ರೆ ಇವಳು ಕುಂಬಳಕಾಯಿನ ಒಡಿತಾವಳಲ್ಲ ಹೌದು ಮತ್ತೆ ನೀವು ಪೂಜೆ ನೆಪ ಹಾಕಿ ಇವನ್ನ ತಡಿತಾ ಇದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರಬೇಕಾ ನಾವೇ ನೆಪ ಹಾಕಿಲ್ಲವ ಈಗ ನೀನು ಹೇಳ್ದೆ ಅಂತ ಪೂಜೆ ನಿಲ್ಸಕ್ಕೂ ಆಗಲ್ಲ ನಾವು ಯಾಕ್ ನಿಲ್ಸಕ್ಕೆ ಆಗಲ್ಲ ಅಣ್ಣ ನೀನೇ ಹೇಳೋ ನಿಲ್ಸಕ್ಕೆ ಅಲ್ಲ ಪ್ರಿಯಾ ನಂದಿನಿ ಅವರೇ ಅದಕ್ಕೆ ನಿಮ್ಮ ದೇನೇ ಪೂಜೆ ವ್ರತ ಇರು ನೀವು ಬಂದ ಮೇಲೆ ಮಾಡ್ಕೊಳ್ಳಿ ಈಗ ಮಾತ್ರ ಪೂಜೆ ನಿಲ್ಸಿ ಅಷ್ಟೇ ಇದ್ದಕ್ಕಿದ್ದಾಗೆ ಬಂದು ಪೂಜೆ ನಿಲ್ಸಂದ್ರೆ ಹೇಗೆ ಇನ್ನು ಪೂಜೆ ಶುರುವಾಗಿಲ್ವಲ್ಲ ಸೋ ನೋ ಪ್ರಾಬ್ಲಮ್ ತಪ್ಪು ಕಣವ ಮನಸ್ಸಿನಾಗ ಅಂತ್ಕೊಂಡೆ ಅದನ್ನ ಮಾಡ್ಲಿಲ್ಲ ಅಂದ್ರೆ ದೇವಿ ಸುಮ್ಕೆ ಬಿಡ್ತಳ ಹೂ ಕಣವ ದೇವಿಗೆ ಧೂಪ ದೀಪ ಆರತಿ ಆಸೆ ತೋರ್ಸಿ ಈಗೇನು ಮಾಡಕಿಲ್ಲ ಅಂದ್ರೆ ಧೂಳು ಧೂಳು ಎಬ್ಬಿಸ್ಬಿಡ್ತಾಳೆ ಮೊದಲೇ ಚಂಡಿ ಅವಳು ನೆನಪಿಟ್ಕೋ ವಕ್ರದುಂಡ ಅಪ್ಪ ಇದೇನೋ ಬರುತ್ತಾನೆ मलकाने मन आडंबर वेस्ट इंदे बेड़ अंदर ಈ ಪೂಜೆ ಅಗತ್ಯ ಇಲ್ಲ ಅಂತಿದ್ರಪ್ಪ ಅವನು ಇಲ್ಲಿ ಇಲ್ಲಿ ಇರ್ತಾನೆ ಇದು ಖುಷಿ ಆದ್ರೆ ಆ ದೇವರು ಕುಣಿತಾನೆ ಮನಸ್ಸನ್ನ ಪೂಜೆ ಮಾಡಬೇಕು ಅದನ್ನ ಬಿಟ್ಟು ಯಾಡಂಬರನ್ನೆಲ್ಲ ಪೂಜೆ ಮಾಡಿ ಆ ಅಂದ್ರೆ आ देवर बर्ताना ओडोग्तने कैगे सिगल्ल